परिषद सदस्यरागी ಮಾಡಬೇಕೆಂದು ಅಲ್ಲಿ ಸರ್ಕಾರಕ್ಕೆ ಅಖಿಲ ಕರ್ನಾಟಕ ಸೂಫಿ ಸಂತರ ಸಂಘದ ರಾಜ್ಯಾಧ್ಯಕ್ಷರಾಗಿ ನಾನು ಮನವಿಸ್ತಾ ಇದ್ದೀನಿ. ಅನೇಕರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮಾಜಿ ರಾಜ್ಯಸಭಾ ಸದಸ್ಯರಾದ ಇಮಾನ್ ಖಾನ್ ಸಾದ್ ಮತ್ತು ಬೇರೆ ಬೇರೆ ಹಿರಿಯ ನಾಯಕರುಗಳಿದ್ದಾರೆ, ಅವರೆಲ್ಲರಿಗೂ ಸಹ ಮನವಿ. ಮುಂದೆ ಚೆಟ್ಟು ಪಕ್ಷದ ಹಿತಕ್ಕಾಗಿ ಅನೇಕ ವರ್ಷಗಳಿಂದ ದುಡಿತಾ ಇರೋ ಗುಲ್ಶಾದ್ ಅಹಮದ್ಗೆ ಒಂದು ಅವಕಾಶ ಕೊಡಿ. ಅವರು ಸಹ ಮುಂದೆ ಬರಲಿ, ವಿಧಾನ ಪರಿಷತ್ ಸದಸ್ಯರನ್ನಾಗಿ ಇನ್ನೂ ಅವರು ಜನಸೇವೆ ಮತ್ತು ಪಕ್ಷದ ಹಿತಕ್ಕಾಗಿ ಹೆಚ್ಚಾಗಿ ರಾಜ್ಯ ಮಟ್ಟದಲ್ಲಿ ಅವರು ಶ್ರಮ ವಹಿಸಲಿ ಅಂತ ನಾವು ಅನ್ವಯಿಸ್ತಾ ಇದ್ದೀವಿ. ಸರ್, ಒಂದು ವೇಳೆ ಗುಲ್ಶಾದ್ ಅಹಮದ್ ಅವರಿಗೆ ಕೊಡಲಿಲ್ಲ, ಅವು ನಿರಂತರವಾಗಿ ಈ ವಿಷಯದಲ್ಲಿ ನಾವು ಹಿರಿಯ ನಾಯಕರಿಗೆ ಭೇಟಿ ಮಾಡ್ತೀವಿ. ನಮ್ಮ ಹೋರಾಟ ನಿಲ್ಲ, ಅವು ಹೋರಾಟ ಮಾಡ್ತೀವಿ.